ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಕಳೆದ ಎರಡು ವಾರಗಳಿಂದ ಡಿಸೆಂಬರ್ ತಿಂಗಳಲ್ಲಿ ನಾವು ಯೋಚನೆ ಮಾಡಿ ನಿಮ್ಮ ಎದುರು ಬಿತ್ತರಿಸಿದಂಥ ಕಾರ್ಯಕ್ರಮಗಳ ಮುಂದುವರಿಕೆಯನ್ನು ಈ ಫೆಬ್ರವರಿ ತಿಂಗಳಲ್ಲಿ ನಾವು ಪುನಃ ಆರಂಭ ಮಾಡಿದ್ದೇವೆ. ದೇವರ ರಾಜ್ಯದ ವಿಷಯವಾಗಿ ಇದರ ಸಬ್ಜೆಕ್ಟ್. ಈಗ ದೇವರ ರಾಜ್ಯ ಅದು ಬರಲಿ ಎಂಬುದಾಗಿ ಯೇಸು ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ದಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಉಳ್ಳದೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಆ ಪ್ರಾರ್ಥನೆ ಇವತ್ತಿಗೂ ಇಡೀ ಲೋಕದಲ್ಲಿ ಎಲ್ಲ ಭಾಷೆಗಳಲ್ಲಿ ಜನರು ಮಾಡ್ತಾ ಇದ್ದಾರೆ. ಅಂತೂ ಇದರ ಅರ್ಥ ಏನಂತ ಹೇಳಿದರೆ, ಇನ್ನು ಮುಂದಕ್ಕೆ ಅದು ಬರಲಿಕ್ಕಿದೆ, ಇವತ್ತಿನ ದಿನಕ್ಕೆ ಬರಲಿಲ್ಲ ಎಂಬುದಾಗಿ. ಅಂದರೆ ದೇವರ ರಾಜ್ಯಕ್ಕೆ ಅನುಗುಣವಾಗಿ ಜೀವಿಸುವಂಥ ಜನರು ಇಲ್ಲವೆಂದು ಅರ್ಥ ಅಲ್ಲ, ಆದರೆ ಆ ರಾಜ್ಯವು ಸ್ಥಾಪನೆಯಾಗುವ ಹಂತದಲ್ಲಿ ಅದರ ಆರಂಭ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ಮನುಷ್ಯರ ಪಾಪವನ್ನು ಪರಿಹರಿಸಿದ ನಂತರ ಮನುಷ್ಯರು ಆ ರಾಜ್ಯದಲ್ಲಿ ತಮ್ಮ ಸ್ವಂತ ಇಚ್ಛೆಯಂತೆ ಪ್ರವೇಶಿಸುವುದರ ಮೂಲಕವಾಗಿ ಆ ಬೆಳವಣಿಗೆಯಾಗಿ ಬಂದಂಥ 2000 ವರ್ಷಗಳು ದಾಟಿ ಹೋದವು. ಪ್ರಿಯರೇ, ಈ 2000 ವರ್ಷಗಳಲ್ಲಿ ನಮ್ಮ ಕರ್ತನು ತನ್ನ ಶಿಷ್ಯರನ್ನು ಕಳುಹಿಸಿ ಲೋಕದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಹೇಳಿ ಅದಕ್ಕನುಗುಣವಾಗಿ ತಾನು ಪಡಕೊಂಡು ಹೇಗೆ ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ಪಡಕೊಂಡು ಇನ್ನು ಮುಂದೆ ಬರುವಂಥ ಒಂದು ದಿನ, ಆ ದಿನವನ್ನು ಆತನು ಹೀಗೆ ಅದರ ಪರಿಚಯ ಕೊಟ್ಟಿದ್ದಾನೆ. ಏನೆಂದರೆ ಆ ದಿನವು ಯಾವುದು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ, ಮನುಷ್ಯಕುಮಾರನಿಗೂ ಅದು ತಿಳಿದಿಲ್ಲ. ಅಂದರೆ ಯೇಸು ತನ್ನನ್ನು ತಾನೇ ಮನುಷ್ಯಕುಮಾರ ಎಂಬುದಾಗಿ ಸಂಬೋಧಿಸ್ತಿದ್ದನು, ಮನುಷ್ಯಕುಮಾರನಿಗೂ ಗೊತ್ತಿಲ್ಲ. ಆ ದಿನವನ್ನು ತನ್ನ ನಿಷ್ಕರ್ಷೆಯಲ್ಲಿ ಅಥವಾ ತನ್ನ ನಿರ್ಧಾರದಲ್ಲಿ ತಂದೆಯಾದ ದೇವರು ಇಟ್ಟಿದ್ದಾನೆ. ಆದರೆ ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ ಈ ಸಂದೇಶವು ಲೋಕದೆಲ್ಲೆಡೆ ಸಾರಲ್ಪಡುವುದು, ಅದರ ನಂತರ ಅಂತ್ಯ ಬರುವುದು ಎಂಬುದಾಗಿ ಹೇಳಿದ್ದಾನೆ. ಮಾತ್ರವಲ್ಲ, ಅಂತ್ಯ ದಿನಗಳ ಕೆಲವು ಸೂಚನೆಗಳು 1948 May 5 ಇಸ್ರಾಲ್ ರಾಜ್ಯ ಪುನಃ ಸ್ಥಾಪನೆಯಾದದ್ದು, ಅದರ ನಂತರ ಪ್ಯಾಲೆಸ್ತೀನಿಯರೊಂದಿಗೆ ಸಂಘರ್ಷ. ಮಾತ್ರವಲ್ಲ, ಪ್ಯಾಲೆಸ್ತೀನಿಯರ ಮತ್ತು ಯಹೂದ್ಯರ ನಡುವಿನ ಆ ಮಾತುಕತೆ, ರಾಜಕೀಯ ಆಕ್ಟಿವಿಟಿ, ಅವುಗಳ ನಡುವೆ ಇವತ್ತಿನ ದಿನ ತನಕ ಬಂದು ಇವತ್ತು ಪ್ಯಾಲೆಸ್ತೀನ್ ದೇಶದಲ್ಲಿ ದ್ವಿಭಜನೆಯಾದ 2 ರಾಷ್ಟ್ರಗಳು ಅನ್ಯೋನ್ಯತೆಯಿಂದ ತಮ್ಮ ರಾಜ್ಯಭರಣವನ್ನು ನಡೆಸಬೇಕು ಎಂಬಂಥ ಈಗಿನ ಲೇಟೆಸ್ಟ್ ಅಂತಾರಾಷ್ಟ್ರೀಯ ಯೋಜನೆ. ಅದರ ಸಲುವಾಗಿ ಕಳೆದ ಸಾರಿ ನಾವು ಜಕರಿಯಾನು ಬರೆದ ಪ್ರವಾದನೆಯಲ್ಲಿ 12 ಬಹಳ ಅಗತ್ಯದ ಭಾಗಗಳನ್ನು ಕೂಡ ಓದಿ ಕಳೆದ ಸಾರಿಯ ಸಂದೇಶವನ್ನು ನಾವು ಮುಕ್ತಾಯಗೊಳಿಸಿದ್ದೆವು. ಆ ಸಂಗತಿ ಇವತ್ತು ನೆರವೇರ್ತಾ ಉಂಟು. ನಮ್ಮ ಕರ್ತನಾದ ಯೇಸು ಬರುವುದಕ್ಕಿಂತ ಮುಂಚಿತವಾಗಿ
ಈ ಸಂಘರ್ಷವು ಉಲ್ಬಣಗೊಂಡು ಅದರ ಮೂಲಕವಾಗಿ ಲೋಕದ ಸಮಸ್ತ ದೇಶಗಳವರು ತಮ್ಮ ಕೈ ಹಾಕಿ ಯೆರೂಸಲೇಮ್ನ ವಿಷಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕಾಗಿ ಬರುವಂಥ ಸಮಯ ಅದು ಸನ್ನಿಹಿತ. ಆಗ ಏನೆಲ್ಲ ನಡೀಲಿಕ್ಕಿದೆ ಎಂಬುದನ್ನು ಎಜಕಿಯಲ್ ಪ್ರವಾದನೆಯಲ್ಲಿ ಕೂಡ 37-38 ಅಧ್ಯಾಯಗಳಲ್ಲಿ ನಾವು ಓದ್ತೇವೆ. ಅದರಂತ ಯಾವ ರೀತಿಯಲ್ಲಿ ಪೂರ್ವದ ಅರಸರು, ಅಂದರೆ ನಾವು ಅಂದಾಜಿಸುವ ಪ್ರಕಾರ ಪೂರ್ವದಲ್ಲಿ ಇರುವಂಥದ್ದು ಭಾರತ ಮತ್ತು ಚೈನಾ, ಅವರು 200 ಮಿಲಿಯನ್ ಸೈನಿಕರ ಆ ದಂಡನ್ನು ಈ ಪ್ರದೇಶಗಳಿಗೆ ಕಳುಹಿಸೋರು ಎಂಬುದಾಗಿಯೂ, ಅದರ ಮೂಲಕವಾಗಿ ಇಸ್ರಾಯೇಲ್ ಪ್ರದೇಶದ ಸುತ್ತಮುತ್ತಲು ದೊಡ್ಡ ಭೂಕಂಪವಾಗಿ ಇಡೀ ಲೋಕಕ್ಕೆ ಅದು ಪ್ರಭಾವ ಬೀರುವಂಥ ಪರಿಸ್ಥಿತಿಯಲ್ಲಿ ಹೇಗೆ ಕಾರ್ಯಗಳು ನೆರವೇರುವಂತಲೂ, ಅದರ ನಂತರ ನಮ್ಮ ಕರ್ತನಾದ ಯೇಸು ಮಹಿಮೆಯಿಂದ ಯಾವ ರೀತಿಯಲ್ಲಿ ಆತನು ಎತ್ತಲ್ಪಟ್ಟು ಪರಲೋಕಕ್ಕೆ ಹೋದನು, ಅದೇ ರೀತಿಯಲ್ಲಿ ಪ್ರಭಾವದೊಂದಿಗೆ ಇಳಿದು ಬರುವನು ಎಂಬಂಥ ಒಂದು ವಾಗ್ದಾನವನ್ನು ನಮಗೆ ಬೈಬಲಲ್ಲಿ ಕೊಟ್ಟು ಹೋಗಿದ್ದಾನೋ, ಆ ರೀತಿಯಲ್ಲಿ ತನ್ನ ರಾಜ್ಯವನ್ನು ಪಡ್ಕೊಳ್ಳುವುದಕ್ಕಾಗಿ ಬರುವಂತಹ ದಿವಸ. ಅಪೊಸ್ತಲರ ಕೃತ್ಯಗಳಲ್ಲಿ ಮೊದಲ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ. ಶಿಷ್ಯರು ಕೇಳ್ತಾ ಇದ್ದಾರೆ, ಸ್ವಾಮಿ ಈಗ ನಿನ್ನ ರಾಜ್ಯವನ್ನು ಸ್ಥಾಪಿಸುವನಿದೆಯೋ? ಅದಕ್ಕೆ ಯೇಸು ಸ್ವಾಮಿ ಹೇಳಿದು, ಅದರ ವಿಚಾರವನ್ನು ಮಾಡುವಂಥದ್ದು ನಿಮ್ಮ ಕೆಲಸವಲ್ಲ. ನೀವು ಸುವಾರ್ತೆಯನ್ನು ಸಾರಿರಿ, ಲೋಕದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಅಷ್ಟರ ತನಕ ಸುವಾರ್ತೆ ಎಂಬುದು ಯಹೂದ್ಯ ಕ್ರೈಸ್ತರು ಎನಿಸ್ತಿದ್ರು ಅದು ಅವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ, ಅದರ ನಂತರ ಪ್ರಬಲವಾಗಿ ಪ್ರಧಾನ ಒಬ್ಬ ಶಿಷ್ಯನನ್ನು ದೇವರು ಆರಿಸಿಕೊಂಡು ಪಾವಲನೆಂಬಂಥ ಶಿಷ್ಯ, ಅವನ ಮೂಲಕವಾಗಿ ಅನ್ಯ ಜನರಿಗೆ ಸುವಾರ್ತೆ ಸಾರುವಂಥ ಯೋಜನೆ. ಇವತ್ತು ಯೇಸು ಕ್ರಿಸ್ತನ ಸುವಾರ್ತೆಯ ಯೋಜನೆಯನ್ನು ಯಹೂದ್ಯರಲ್ಲ, ಆದಷ್ಟು ಹೆಚ್ಚು ಅನ್ಯ ಜನರೇ ನಡೆಸಿಕೊಂಡಿದ್ದಾರೆ. ಮಾತ್ರವಲ್ಲ, ಪ್ರವಾದನೆಗಳ ಮೂಲಕವಾಗಿ ಸ್ಪಷ್ಟಪಡಿಸಿದಂತೆ ಅನ್ಯ ಜನರು ನಿಂತುಕೊಂಡು ನಿಮ್ಮ ಕಾರ್ಯಗಳನ್ನು ಪ್ರಚುರಪಡಿಸುವರು. ಅನ್ಯ ಜನರ ಸಂಪತ್ತು ದೇವಜನರ ಕಡೆಗೆ, ಇಸ್ರಾಯೇಲರ ಕಡೆಗೆ ಬರುವುದು ಎಂಬಂಥ ಅನೇಕ ವಾಗ್ದಾನಗಳ ಮೂಲಕವಾಗಿ ನಮ್ಮ ಕರ್ತನಾದ ಯೇಸು ತನ್ನ ರಾಜ್ಯವನ್ನು ಪಡಕೊಂಡದ್ದು ಯಾವಾಗ? ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ಅದನ್ನು ಈ ಲೋಕಕ್ಕೆ ಬಂದು ಸ್ಥಾಪಿಸುವಂಥ ಆ ದಿನವು ಹತ್ತಿರವಾಗಿದೆ. ಅದರ ವಿಷಯವಾಗಿ ಈಗ ನಾವು 2 ತಿಂಗಳ ಹಿಂದೆ, ಅಂದರೆ ಕಳೆದ 2016 ಡಿಸೆಂಬರಲ್ಲಿ ನಾವು ತಿಳಿದು ಬಂದಂಥ ಒಂದು ವಿಶೇಷವಾದ ಭಾಗವನ್ನು ನಿಮ್ಮ ಮುಂದೆ ಇವತ್ತು ಇಡಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಒಮ್ಮೆ ಡಿಸೆಂಬರ್ ತಿಂಗಳ ಸಂದೇಶದಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೇನೆ, ಆದರೆ ಅದನ್ನು ಆರಂಭವಾಗಿ ಮುಂದುವರಿಸುವ ಹಂತದಲ್ಲಿ ನಾವು ಪ್ರಕಟಣೆ ಪುಸ್ತಕದ 12ನೇ ಸಂದಿಯಲ್ಲಿ ಬರೆದಂಥ ಕೆಲವು ಸಂಗತಿಗಳನ್ನು ಓದುವುದು ಬಹಳ ಕಾಲೋಚಿತ ಎಂಬುದಾಗಿ ನಾವು ತಿಳಿದಿದ್ದೇವೆ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣ ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು, 10 ಕೊಂಬುಗಳಿದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವಂಥ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೆ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ಪ್ರಿಯರೇ, ನಮ್ಮಲ್ಲಿ ಕಥೋಲಿಕ ರೋಮನ್ ಕ್ಯಾಥೋಲಿಕ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಅನೇಕರು ಈ ಸ್ತ್ರೀ ಮರಿಯಳು ಅಂತ ಹೇಳುವಂಥ ಒಂದು ಸರ್ವಸಾಧಾರಣ ಚಿಂತನೆ ಮಾತ್ರವಲ್ಲ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೊಂದಿದಂಥ ದಿವಸ 15 ಆಗಸ್ಟ್ ಆಚರಣೆ ಮಾಡುವಾಗ ಫೀಸ್ಟ್ ಆಫ್ ಅಸಂಪ್ಷನ್ ಎಂಬಂಥ ಒಂದು ಆಚರಣೆಯನ್ನು
ನಿರ್ವಹಿಸುವುದುಂಟು. ನಾವು ಸರ್ವಸಾಧಾರಣ ರೋಮನ್ ಕ್ಯಾಥಲಿಕ್ ಬ್ಯಾಂಕ್ಗ್ರೌಂಡ್ನವರು ನಮ್ಮ ಎಳೆಯ ಪ್ರಾಯದಿಂದಲೂ ಈ ಫೀಸ್ಟ್ ಆಫ್ ಅಸೆಂಪ್ಷನ್ ಅಂತ ಹೇಳಿದರೆ ಮರಿಯಳ ಆ ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟಂಥ ಆ ಸಂಗತಿಯನ್ನು ಈ ಭಾಗಗಳು ಉಲ್ಲೇಖಿಸ್ತವೆ ಎಂಬುದಾಗಿ ನಾವು ಕಲ್ತದ್ದುಂಟು. ಆದರೆ ಪ್ರಿಯರೇ, ಈ ಪ್ರಕಟಣೆ ಪುಸ್ತಕದ ಆರಂಭದಿಂದಲೂ ಕಡೆಯ ತನಕ ಇರುವಂಥ ಸಂಗತಿಗಳನ್ನು ಗಮನಿಸಿದರೆ, ನಾನು ವೈಯಕ್ತಿಕವಾಗಿ ಮತ್ತು ನಮ್ಮೊಟ್ಟಿಗೆ ಅನೇಕ ದೇವಜನರು ವೈಯಕ್ತಿಕವಾಗಿ ಇದರ ಕಲಿಯುವಿಕೆ ಅಥವಾ ಪಠನವನ್ನು ಮಾಡಿದಾಗ ನಮಗೆ ಅನಿಸ್ತದೆ, ಯೇಸುಕ್ರಿಸ್ತನು ಹುಟ್ಟಿದ್ದು ಯೇಸುಕ್ರಿಸ್ತನನ್ನು ಕೊಲ್ಲುವುದಕ್ಕಾಗಿ ಯೆರೂಸಲೇಮ್ನ ಆಗಿನ ಅರಸನಾದ ಹೆರೋದನು ಯೆರೂಸಲೇಮ್ ಪಕ್ಕದಲ್ಲಿರುವಂಥ ಬೆತ್ಲೆಹೇಮಲ್ಲಿ ಸುತ್ತಮುತ್ತಲು ಇದ್ದಂಥ ಗಂಡು ಕೂಸುಗಳನ್ನು 2 ವರ್ಷ ಪ್ರಾಯ ತನಕ ಇದ್ದಂಥ ಗಂಡು ಕೂಸುಗಳನ್ನು ಕೊಲಿಸಿದ್ದು ನಮಗೆ ಗೊತ್ತುಂಟು. ಹೌದು, ಅದು ನಿಜವಾಗಿ ಚಾರಿತ್ರಿಕವಾಗಿ ನಡೆದ ಸಂಗತಿ. ಅದು ಕ್ರಿಸ್ತನ ಜನನದ ಸಮಯದಲ್ಲಿ ನಡೆದದ್ದು. ಆದರೆ ಈ ಪುಸ್ತಕ ಬರೆದದ್ದು ಸಾಧಾರಣ ಕ್ರಿಸ್ತನ ಜನನದ ನಂತರ, ಒಂದು ಶತಮಾನಗಳ ನಂತರ, 1 ಶತಮಾನದ ನಂತರ ಬರೆದ ಪುಸ್ತಕ. ಪ್ರಿಯರೇ, ಯೋಹಾನನು ವೃದ್ಧಾಪ್ಯದಲ್ಲಿ ಡೊಮಿಷಿಯನ್ ಚಕ್ರವರ್ತಿಯ ಅಪ್ಪಣೆಯಿಂದ ಪಾತ್ಮೋಸ್ ದ್ವೀಪದಲ್ಲಿ ದೇಶಾಂತರಕ್ಕೆ ಅಟ್ಟಿಸಲ್ಪಟ್ಟಂಥ ಸಮಯ ಯೋಹಾನನು ಬರೆದ ಆ ಪುಸ್ತಕವಿದ್ದು. ಆದರೆ ಈ ಪುಸ್ತಕದ ಆರಂಭದಲ್ಲಿಯೇ ನಾವು ಇದನ್ನು ಯಾವಾಗ ಬರೆದು ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದಾನೆ. ನಾನು ಪ್ರಕಟಣೆ ಪುಸ್ತಕದ ಮೊದಲನೇ ಭಾಗದ ಮೊದಲನೇ ಸಂಧಿಯ ಆರಂಭದಿಂದ ಓದ್ತೇನೆ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಹಾಗಾದರೆ ಈ ಪುಸ್ತಕ ಬರೆಯುವುದಕ್ಕಿಂತ ಮುಂಚೆ ಸುಮಾರು 70-80 ವರ್ಷಗಳಾಗಿವೆ. ಆ 70-80 ವರ್ಷಗಳ ಹಿಂದೆ ನಡೆದದ್ದನ್ನು ನಾನು ಬರೀತೇನೆ ಅಂತೇಳಿ ಯೋಹಾನನು ಬರೆಯುವುದಿಲ್ಲ. ಏನಂತ ಬರೀತಾನೆ? ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು. ಹಾಗಾದರೆ ಈ ಪುಸ್ತಕದಲ್ಲಿ ಬರೆದ ಸಂಗತಿಗಳು ಇನ್ನೂ ಸಂಭವಿಸಿರಲಿಲ್ಲ. ಆದ್ದರಿಂದ ನನಗೆ ಸ್ಪಷ್ಟವಾಗಿ ಖಚಿತತೆ ಈ ಪುಸ್ತಕದಿಂದಲೇ ಗೊತ್ತಾಗ್ತದೆ. 12ನೇ ಸಂಧಿಯಲ್ಲಿ ಬರುವಂಥ ಆ ಸ್ತ್ರೀ, ಅವಳು ಮರಿಯಳಲ್ಲ. ಹೌದು, ಮರಿಯಳ ಜೀವನದಲ್ಲಿ ಕ್ರಿಸ್ತ ಯೇಸುವಿಗೆ ಜನ್ಮ ಕೊಡುವಾಗ ಅಂತಹ ಒಂದು ಸಂಗತಿ ನಡೆದಿತ್ತು. ಅದರ ವಿಷಯವಾಗಿ ಯಾವ ಅಭ್ಯಂತರ ಇಲ್ಲ, ನಾವು ಅದನ್ನು ಒಪ್ಪಿಕೊಳ್ತೇವೆ, ಬೈಬಲಲ್ಲಿ ಉಂಟದು. ಆದರೆ ಇದು ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನ ದೂತನ್ನು ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸಿದ್ದಕ್ಕಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸುಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಪ್ರವಾದನೆ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಅಂದರೆ 2000 ವರ್ಷಗಳ ಹಿಂದೆ ಯೋಹಾನ್ ಬರೀತಾನೆ, ಈ ಸಂಗತಿಗಳು ನೆರವೇರುವ ಸಮಯಗಳು ಸಮೀಪವಾಗಿವೆ. ಹಾಗಾದರೆ ಯೇಸುಕ್ರಿಸ್ತನಿನ್ನೂ ಬಂದಿಲ್ಲ, ಆ ನೆರವೇರುವ ಸಂಗತಿಗಳು ಬಂದಿವೆ. ಆದರೆ ಈ ಪ್ರಕಟಣೆ ಪುಸ್ತಕವನ್ನು ನಾವು ಮುಂದುವರಿಸಿ ಓದುವಾಗ ಅಲ್ಲಿ 2ನೇ ಮತ್ತು 3ನೇ ಅಧ್ಯಾಯಗಳಲ್ಲಿ ಯೇಸುಕ್ರಿಸ್ತನ ಸಭಾ ಜೀವನದ ನಡವಳಿಯನ್ನು ನಾವು 7 ಹಂತಗಳಲ್ಲಿ ಕಾಣ್ತೇವೆ. ಆಸಿಯಾ ಸೀಮೆಯಲ್ಲಿರುವಂಥ 7 ಸಭೆಗಳು ಎಂಬುದಾಗಿ ನಾಮಿನೇಷನ್ ಅಥವಾ ನಾಮಕರಣ ಮಾಡಿ ಅಲ್ಲಿ ನೋಡಿ ಯಾವ ಪ್ರದೇಶಗಳು. ಮೊದಲನೇದು ಎಫೆಸ, 2ನೇದು ಸ್ಮರ್ನ, 3ನೇದು ಪೆರ್ಗಮ, 4ನೇದು ತ್ವತೈರ, 5ನೇದು ಸಾರ್ದಿಸ್, 6ನೇದು ಫಿಲಡೆಲ್ಫಿಯಾ,
ಮತ್ತು ಏಳನೇದು ಲವದಿಚ್ಛೆಯ ಎಂಬಂತ ಈ ಏಳು ವರ್ಗಗಳಾಗಿ ವಿಭಾಗಿಸಲ್ಪಟ್ಟಂಥ ಕ್ರಿಸ್ತನ ಸಭೆಯ ನಡವಳಿಯನ್ನು ಈ ಲೋಕದಲ್ಲಿ 2000 ವರ್ಷಗಳಿಂದ ನಡೆದು ಬಂದ ಸಂಗತಿಗಳನ್ನು ಈಗ 2000 ವರ್ಷಗಳ ಕಾಲ ನಡೆದು ಬಂದದ್ದನ್ನು ಮತ್ತು ಶೀಘ್ರದಲ್ಲಿ ಸಂಭವಿಸಬೇಕಾದ್ದು ಈ 2000 ವರ್ಷಗಳ ನಂತರ ಈ ಪ್ರಕಟಣೆ. ಈಗ ನೋಡಿ, ಅನೇಕರು ಎಣಿಸ್ತಾ ಇದ್ದಾರೆ ಪ್ರಕಟಣೆ ಎಂಬುದು ಕ್ರಿಸ್ತ ಸಭಾ ಜೀವಿತದ ಚರಿತ್ರೆ ಎಂಬುದಾಗಿ ಹೇಳ್ತಾರೆ. ಆದರೆ ಇಲ್ಲಿ ಮೊದಲಾಗಿ ಕೊಡಲ್ಪಟ್ಟದ್ದು ಏನಂತ ಹೇಳಿದರೆ ಇದು ಯೇಸು ಕ್ರಿಸ್ತನ ಪ್ರಕಟಣೆ, ಲೋಕದ ಅಂತ್ಯಕಾಲದ ಪ್ರಕಟಣೆ ಅಲ್ಲ. ಇದು ಯೇಸು ಕ್ರಿಸ್ತನ ಪ್ರಕಟಣೆ. ಯೇಸು ಕ್ರಿಸ್ತನು ತನ್ನನ್ನೇ ಪ್ರಕಟಿಸುವಂಥದ್ದು. ಯಾವುದರ ಮೂಲಕವಾಗಿ? ತನ್ನ ಶರೀರ ಎಂಬುದಾಗಿ ಬೆಳೆದು ಬರುವಂಥ ಕ್ರಿಸ್ತನ ಆ ಸಭೆಯ ಆಯಾಮದಲ್ಲಿ ಕ್ರಿಸ್ತನು ತನ್ನನ್ನು ತಾನೇ ಪ್ರಕಟಿಸುವಂಥದ್ದು. ತನ್ನ ಪ್ರಭಾವಕ್ಕೆ ಸಂಬಂಧಪಟ್ಟ ವಿಷಯವನ್ನು ನಾವು 12ನೇ ಸಂಧಿಗೆ ಬರುವಾಗ ಇಲ್ಲಿ ಒಂದು ದರ್ಶನದೊಂದಿಗೆ ಈಗ ಪುನಃ ಅದನ್ನು ಓದ್ತೇನೆ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸುತ್ತೆ. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಸೂರ್ಯನನ್ನು ಧರಿಸಿಕೊಂಡದಂತ ಹೇಳಿದರೆ ಸಭೆಯು, ಕ್ರಿಸ್ತನ ಸಭೆಯು ಕ್ರಿಸ್ತನ ಮೊದಲಗಿತ್ತಿ ಆತನ ಪ್ರಭಾವದೊಂದಿಗೆ ತನ್ನ ಕಾರ್ಯಗಳು ನೆರವೇರಿಸೋಳು. ಈಗ ಯುಗದ ಸಮಾಪ್ತಿಯ ತನಕ ನಾನು ನಿನ್ನೊಂದಿಗೆ ಇದ್ದೇನೆ, ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ತನ್ನ ಸಭೆಗೆ ವಾಗ್ದಾನ ಮಾಡಿದ ಕರ್ತನು ಕ್ರಿಸ್ತನ ಸಭೆಯಲ್ಲಿ ಸೂರ್ಯನಂತೆ ಪ್ರಜ್ವಲಿಸುವಂಥ ಆ ದರ್ಶನವನ್ನು ನಾವಲ್ಲಿ ಕಾಣ್ತೇವೆ. ಅಲ್ಲಿ ನೋಡಿ, ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಇದನ್ನು ಸಾಧಾರಣ ನಾವು ಚಿಂತನಾತ್ಮಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದೆಂಬುದಾಗಿ ನಾವು ಅನಿಸ್ತೇವೆ. ಅದೇನೆಂದರೆ ಕಾಲುಗಳ ಕೆಳಗೆ ಚಂದ್ರನು, ಅವಳು ಚಂದ್ರನಲ್ಲಿ ನಿಂತಿದ್ದಾಳೆ. ಅದರ ಅರ್ಥ ಚಂದ್ರನು ತನ್ನ ಪ್ರಕಾಶವನ್ನು ಸೂರ್ಯನಿಂದ ಪಡ್ಕೊಂಡುದಲ್ವಾ? ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಸನ್ ಲೈಟ್ ಆನ್ ದ ಮೂನ್ ದಟ್ ವಿ ಸೀ ಎಸ್ ಎ ಮೂನ್. ಚಂದ್ರನಲ್ಲಿ ನಿಂತಿದ್ದಾಳೆ. ಇದು ದೇವರ ವಾಕ್ಯವನ್ನು ಸೂಚಿಸುವಂತಹದ್ದು. ದೇವರ ವಾಕ್ಯದ ಬೆಳಕು ಸೂರ್ಯನಾದ ನಮ್ಮ ಕರ್ತನ ಯೇಸುವಿನ ಮೂಲಕವಾಗಿ ಆ ಆಧಾರದ ಮೇಲೆ ನಿಂತುಕೊಂಡಿರುವಂಥ ಸ್ತ್ರೀ ಎಂಬುದಾಗಿಯೂ, ಇನ್ನೊಂದು ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾದ ಪರಿಜ್ಞಾನ ಬೇಕಾಗಿಲ್ಲ. ಇದು ಬಹಳ ಸಿಂಪಲ್. ನಮ್ಮ ಕರ್ತನಾದ ಯೇಸು ತನ್ನ ಸಂದೇಶವನ್ನು 12 ಮಂದಿ ಶಿಷ್ಯರನ್ನು ಸಿದ್ಧ ಮಾಡಿ ಅವರ ಕೈಯಲ್ಲಿ ಕೊಟ್ಟು ಈ ಲೋಕದಲ್ಲಿ ಇವತ್ತಿನ ದಿನ ತನಕ ಅಪೋಸ್ತಲರ ಆ ಬೋಧನೆ ಎಂಬುದಾಗಿ ಪ್ರಚುರಪಡಿಸಲ್ಪಟ್ಟಿದೆ. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪ್ರಿಯರೇ, ಗರ್ಭಧಾರಣೆಯಾಗಿ ಪ್ರಸವ ವೇದನೆ ಬರಲಿಕ್ಕೆ ಬರುವ ವಿಷಯದಲ್ಲಿ ಬೈಬಲ್ನ ಆದಿಯಿಂದಲೂ ಹೇಗೆ ಹವ್ವಾಳು ಬಹಳ ಕಳವಳದೊಂದಿಗೆ ದುಃಖದೊಂದಿಗೆ ತನ್ನ ಮಕ್ಕಳಿಗೆ ಜನ್ಮ ಕೊಡುವುದು ಎಂಬುದನ್ನು ಪ್ರಸವ ವೇದನೆಗೆ ಹೋಲಿಕೆ ಮಾಡಿ ದೇವರ ವಾಕ್ಯ ಹೇಳಿದುಂಟು. ಮಾತ್ರವಲ್ಲ, ಕ್ರಿಸ್ತನ ಸಭೆಯ ಕಾಲದಲ್ಲಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನು ಸ್ವಲ್ಪ ಪರಿಶೀಲಿಸಿದರೆ ಒಂದು ವಿಶೇಷ ಸಂಗತಿಯನ್ನು ಅಲ್ಲಿ ನಾವು ಓದುವುದು ಬಹಳ ಅಗತ್ಯ. ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4:19 ಗಮನವಾಗಿ ಕೇಳುವ, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನಿಮ್ಮ ವಿಷಯದಲ್ಲಿ ಏನು ಮಾಡಬೇಕೋ ನನಗೆ ತಿಳಿಯದು. ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಿಂದ ಮಾತಾಡೋದಕ್ಕೆ ಎಷ್ಟೋ ಆಸೆ ಪಡುತ್ತೇನೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ ಪೌಲನು, ನಾನು ನಿಮಗಾಗಿ ಪುನಃ ಪ್ರಸವ ವೇದನೆ ಪಡ್ತಾ ಇದ್ದೇನೆ. ಅದರ ಅರ್ಥ ಏನು? ಪೌಲನ್ ಯಾರು?
ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಚಿಂತನಾತ್ಮಕ ಸಂಗತಿಗಳಲ್ಲಿ ಯಾರ್ಯಾರು ತಮ್ಮನ್ನು ತಾವೇ ಬೋಧಕರೆನಿಸಿಕೊಳ್ತಾರೋ ಅವರನ್ನು ದೇವರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದಂತೆ ಅವರನ್ನು ವಿಶೇಷವಾದ ರೀತಿಯಲ್ಲಿ ಒಂದು ಕೆಲಸಕ್ಕಾಗಿ ಸ್ಥಾಪನೆಗೊಂಡಿದ್ದಾನೆ. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಸಂದಿಯಲ್ಲಿ ಈ ಭಾಗವನ್ನು ಓದ್ತೇವೆ. 5 ವಿಧದ ವಿಶೇಷ ಸೇವೆಗಳು ಸಭೆಯಲ್ಲಿವೆ. 4ನೇ ಸಂದಿ 11ನೇ ವಚನ, ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣ್ಯತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. ದುರ್ಜನರ ವಂಚನೆಗೆ, ದುರ್ಬೋಧಕರ ಕುಯುಕ್ತಿಗಳಿಗೆ ಒಳಬಿದ್ದು ನಾನಾ ಉಪದೇಶಗಳನ್ನು ಕಂಗಿಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರಾಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು. ಪ್ರಿಯರೇ, ಇಂತಹ ಒಂದು ಅದ್ಭುತಮಯವಾದ ಯೋಜನೆಯಲ್ಲಿ ಕ್ರಿಸ್ತನ ಸಭೆಯನ್ನು ದೇವರು ಈ ಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಕ್ರಿಸ್ತನ ಸಭೆಯನ್ನು ಈ ಲೋಕದಲ್ಲಿ ಸ್ಥಾಪಿಸುವ ಹಂತದಲ್ಲಿ ಆತನು ಉಪಯೋಗಿಸುವಂಥದ್ದು ಅಲ್ಲಿರುವಂಥ ಬೋಧಕರು. ಪೌಲನು ಹೇಳ್ತಾ ಇದ್ದಾನೆ, ನಾನು ನಿಮಗಾಗಿ ಪುನಃ ಪ್ರಸವೇದನೆ ಅನುಭವಿಸ್ತಾ ಇದ್ದಾನೆ. ಹಾಗಾದರೆ ಅದರ ಅರ್ಥ, ಅದಕ್ಕಿಂತ ಮುಂಚೆ ಒಂದು ಸಾರಿ ಪ್ರಸವೇದನೆ ಅನುಭವಿಸಿದಂತಾಯ್ತಲ್ಲ. ಈಗ ನೋಡಿ, ದೇವ ಜನರ ಆ ಐಕ್ಯತೆಯಲ್ಲಿ ಸಭಾಪಾಲಕರು, ಸುವಾರ್ಥಿಕರು, ಅಪೋಸ್ತಲರು, ಪ್ರವಾದಿಗಳು, ಬೋಧಕರು ಇವರೆಲ್ಲ ಲೋಕದಾದ್ಯಂತ ಮಾಡುವ ಆ ಸೇವೆಗಾಗಿ ಅವರು ಅನುಭವಿಸುವಂಥ ಕಷ್ಟಗಳು, ಹಿಂಸೆಗಳು, ತಿರಸ್ಕಾರಗಳು, ದುಃಖಗಳು, ನಷ್ಟಗಳು ನೋಡಿದರೆ ಯಾಕೆ? ಮನುಷ್ಯರ ರಕ್ಷಣೆ ಆಗಬೇಕು. ಯೇಸುಕ್ರಿಸ್ತನ ಶಿಲುಬೆ ಮರಣದ ಫಲವು ಮನುಷ್ಯರಿಗೆ ಮುಟ್ಟಬೇಕು. ಇದು ಮುಟ್ಟಬೇಕಾದರೆ ಬಹಳ ಅಗತ್ಯವಾಗಿ ಸೇವೆ ಮಾಡುವುದಕ್ಕಾಗಿ ನೇಮಿಸಲ್ಪಟ್ಟ ಸೇವಕರು ಸಭೆಯ ಅನ್ಯೋನ್ಯತೆಯಲ್ಲಿ ಶ್ರಮ ಪಡಬೇಕು. ಯೇಸುಕ್ರಿಸ್ತನ ಸುವಾರ್ತೆಗೆ ಈ ಲೋಕದಲ್ಲಿ ಎಷ್ಟು ಅಡ್ಡಿಗಳು ಉಂಟು ಗೊತ್ತಾ? ಹೊರಗಿನವರಿಂದ ಮಾತ್ರ ಅಲ್ಲ, ಸಭೆ ಎನಿಸಿಕೊಳ್ಳುವವರು ಒಳಗಿಂದ ಕೂಡ ಅನೇಕ ಬಲಾಢ್ಯರಿಂದ ವಿರೋಧಗಳುಂಟು. ಯೇಸುಕ್ರಿಸ್ತನ ಸುವಾರ್ತೆ ಸಾರಲಿಕ್ಕೆ ಸಾಧ್ಯವೇ ಇಲ್ಲದ ಪರಿಸ್ಥಿತಿ. ಪ್ರಿಯರೇ, ಇಂತಹ ಸ್ಥಿತಿಗತಿಗಳಲ್ಲಿ ಯೇಸುಕ್ರಿಸ್ತನ ಅಂಗೀಕರಿಸಿದವರಿಗೆ ಬೇರೆ ಬೇರೆ ದೇಶಗಳಲ್ಲಿ ನಾನಾ ರೀತಿಯ ಹಿಂಸೆಗಳು. ಯಾಕೆ? ಈ ಸುವಾರ್ತೆಯನ್ನು ಸಾರುವುದರ ಮೂಲಕವಾಗಿ ಕ್ರಿಸ್ತನ ಸಭೆ ಈ ಲೋಕದಲ್ಲಿ ಪ್ರಸವ ವೇದನೆ ಪಡ್ತಾ ಉಂಟು. ಅದರಲ್ಲಿ ಪ್ರಧಾನವಾಗಿ ಸೇವೆ ಮಾಡುವವರು 5 ವಿಧದ ಸೇವೆಗಳು: ಅಪೋಸ್ತಲರು, ಪ್ರವಾದಿಗಳು, ಸುವಾರ್ಥಿಕರು, ಸಭಾಪಾಲಕರು, ಬೋಧಕರು ಎಂಬಂಥವರು. ಈಗ ಅವರನ್ನು ರಕ್ಷಣೆಗೆ ತಂದು ಜನರು ಯೇಸುಕ್ರಿಸ್ತನನ್ನು ಅಂಗೀಕರಿಸಿದರೆ ಸಾಕಾಗುವುದಿಲ್ಲ. ದೇವರ ವಾಕ್ಯೋಪದೇಶದ ಗುರಿ ಉಂಟು. ಅದು ಗುರಿ ಯಾವುದು? ಬಹಳ ಅಗತ್ಯವಾಗಿ ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ. ಇವುಗಳಿಗೆ ವಿರೋಧವಾಗಿ ಮಾಡುವಂಥ ಕಾರ್ಯಗಳ ಮೂಲಕವಾಗಿ ದೇವ ಜನರ ನಾಶ ಮಾಡುವುದಕ್ಕಾಗಿ ಸೈತಾನ್ ತುಂಬ ಪ್ರಯಾಸ ಪಡ್ತಾ ಇದ್ದಾನೆ. ಇವುಗಳ ನಡುವೆ ಸಭೆ ಕಷ್ಟಪಡುವುದಂತ ಹೇಳುವಾಗ ಪೌಲನ್ ಹೇಳಿದಂತೆ, ಬರೇ ರಕ್ಷಣೆಗೆ ಬರಲಿಕ್ಕೆ ತುಂಬ ಕಷ್ಟಗಳು, ಪ್ರಸವೇದನೆ ಅಂತ ಕಷ್ಟಗಳು, ಈಗ ಅವರನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಬೆಳೆಸಲಿಕ್ಕೆ ಇನ್ನೂ ಪ್ರಸವೇದನೆ. ಪ್ರಿಯರೇ, ಇಂತಹ ಪ್ರಸವೇದನೆಯನ್ನೇ ಈ ಪ್ರಕಟಣೆ ಪುಸ್ತಕದ 12ನೇ ಸಂದಿಯಲ್ಲಿ ನಾನು ಪರಲೋಕದಲ್ಲಿ ಒಂದು ದರ್ಶನ ಕಂಡೆನು. ಸೂರ್ಯನ ಧರಿಸಿಕೊಂಡಂಥ ಸ್ತ್ರೀ, ಅವಳ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಅವಳಿಗೆ ಒಂದು ಕಿರೀಟವಿತ್ತು. ಆ ಕಿರೀಟದಲ್ಲಿ 12 ನಕ್ಷತ್ರಗಳಿದ್ದವು. ಆ 12 ನಕ್ಷತ್ರ ಅಪೋಸ್ತಲರು. ಘಟಸರ್ಪನಿದ್ದನು, ಸೈತಾನನು. ಅವನು ಏನು ಮಾಡ್ತಾನೆ?
ಈ ಸ್ತ್ರೀಯಿಂದ ಬರುವಂಥ ಮಗುವನ್ನು ನುಂಗಿಬಿಡು, ನಾಶ ಮಾಡಬೇಕು ಅಂತೇಳಿ ಪ್ರಯಾಸ ಪಡ್ತಾ ಇದ್ದಾನೆ. ಆದರೆ ಅವಳು ಆ ಮಗುವನ್ನು ಗಂಡು ಮಗು, ಗಂಡು ಕೂಸು, ಮ್ಯಾನ್ ಚೈಲ್ಡ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳಿದೆ. ಕೂಸು ಕೂಸು ಅಂತ ಹೇಳಿದ್ರಿಂದ ಅದರ ಅರ್ಥ ಸ್ವಲ್ಪ ಬೇರೆ ಕಾಣ್ತದೆ. ಪ್ರಿಯರೇ, ಆ ಕೂಸು ದೇವರ ಸನ್ಮುಖದಲ್ಲಿ ಎತ್ತಲ್ಪಟ್ಟಿತು. 2000 ವರ್ಷಗಳಿಂದ ಕ್ರಿಸ್ತನ ಸಾರೂಪ್ಯಕ್ಕೆ ಬೆಳೆದವರು ಕರ್ತನ ಸನ್ಮುಖದಲ್ಲಿ ಎತ್ತಲ್ಪಡುವಂಥ ಒಂದು ದಿನ ಉಂಟು, ಅದನ್ನು ಅದು ಸೂಚಿಸ್ತದೆ. ಪ್ರಿಯರೇ, ಇದರ ವಿಚಾರವನ್ನು ನಾವು ಬರುವ ಶುಕ್ರವಾರ ಮುಂದುವರಿಸೋರಿದ್ದೇವೆ. ಅಷ್ಟ ತನಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.